ಮೂರು ಚುನಾವಣೆಗಳಲ್ಲಿ ನಾವು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮೊದಲನೇದಾಗಿ ಗೋಕಾಕ್ ಭಾಗದಲ್ಲಿ ಇವತ್ತು ಚುನಾವಣೆ ಪ್ರಚಾರವನ್ನು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ನನ್ನ ಪಕ್ಕದ ಕ್ಷೇತ್ರವಂತ ಹುಕ್ಕೇರಿಯಲ್ಲಿರುವುದರಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳೆಲ್ಲ ಬೆಟ್ಟಿಕೊಂಡು ದುಬ್ದಾಳಕ್ಕೆ ಬಂದಿದ್ದೀನಿ. ಇದರ ಮೇಲೆ ಘಟಪ್ರಭಾ, ಇದು ಸಿಂಧಿಕೂರ್ ಬೆಟ್ಟ, ಬಾಮಲ್ಲಿನಿ, ಈ ರೀತಿ ಮುಂದಿನ ಪ್ರಯಾಣ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದ ರಮೇಶ್ ಜಾರಕಿಹೊಳಿ ಪರವಾಗಿ ಕೆಲವೊಂದು ಮಾಡ್ತಾ ಇದ್ವಿ. ಕಮಲ ಹೋಗಿ ಚಿನ್ನಿಗೆ ಮತ ಹಾಕುವುದಲ್ಲದೆ ರಮೇಶ್ ಜಾರಕಿಹೊಳಿಗೆ ತಾವು ಆಶೀರ್ವಾದ ಮಾಡಿದಂಗೆ ಆಗ್ತದೆ. ಅದರ ಜೊತೆ ರಾಜ್ಯವನ್ನು ಆಗತಕ್ಕಂಥ ರಾಜ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೈಬಲಪಡಿಸುವಂಥದ್ದಾಗುತ್ತದೆ. ಇನ್ನೂ ಮೂರು ವರ್ಷ ಕಾಲ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ಒಂದು ಸುಭದ್ರ ಸರ್ಕಾರ ಕಟ್ಟಬೇಕು, ಒಳ್ಳೆಯ ಕಾರ್ಯಕ್ರಮ ನಿರೂಪಿಸಬೇಕು ಅಂತ ಪ್ರಚಾರವನ್ನು ಹೇಳ್ಕೊಂಡಿದ್ದೆ. ಸರ್, ಈಗ ಗೋಕಾಕ್ ಕ್ಷೇತ್ರದಲ್ಲಿ ಕೆಲವರು ಪ್ರಚಾರ ಮಾಡ್ತಿದ್ದಾರೆ, ಮತ್ತೊಬ್ಬರು ರಮೇಶ್ ಜಾರಕಿಹೊಳಿ ಏನು ಕೆಲಸ ಮಾಡಿಲ್ಲ, ಅವ್ರನ್ನ ಇದು ಬದಲಾವಣೆ ಮಾಡಬೇಕು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿ ಅನುಭವ ಇದೆ. ಇನ್ನು ವೈಯಕ್ತಿಕ ಒಬ್ಬೊಬ್ಬರು ಹೇಳ್ತಿರ್ಬೋದು, ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋಕ್ಕಾಗಿಲ್ಲ. ರಮೇಶ್ ಜಾರಕಿಹೊಳಿ ಒಬ್ಬ ಒಳ್ಳೆಯ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾನೆ, ಭಾರತೀಯ ಜನತಾ ಪಕ್ಷದ ಸ್ಪರ್ಧೆ ಮಾಡಿದ್ದಾನೆ. ಅವ್ರಿಗೆ ಆಶೀರ್ವಾದ ಮಾಡೋ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೂ ನಾವು ಆಶೀರ್ವಾದ ಮಾಡ್ಕೊಂಡು ಕೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅನರ್ಹ ಶಾಸಕರ ವಿರುದ್ಧ ವಾಗ್ದಾನ ನಡೆಸ್ತಾ ಇದ್ದಾರೆ, ಕೊಟ್ಟ ಕುದುರೆಯನ್ನು ಏರಿದವರು ವೀರರು ಅಲ್ಲ ಶೂರರು ಅಲ್ಲ ಅಂತ ಹೇಳಿ. ರಮೇಶ್ ಜಾರಕಿಹೊಳಿ ಅವರು ನಾಲ್ಕು ಬಾರಿ ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾರು ಏನಂದ್ರೆ ನಂಗೆ ಗೊತ್ತಿಲ್ಲ, ಆದರೆ ರಮೇಶ್ ಜಾರಕಿಹೊಳಿ ಒಬ್ಬ ಜನನಾಯಕ ಅಂತ ವ್ಯಕ್ತಿ ಇವತ್ತು ನಮ್ಮ ಪಕ್ಷದ ಸ್ಪರ್ಧೆ ಮಾಡ್ತಿದ್ದಾರೆ. ಆ ಸ್ಪರ್ಧೆಗೆ ಜನ ಸ್ಪರ್ಧಿಸ್ತಾರೆ, ಹೆಚ್ಚಿನ ಮತಗಳನ್ನು ಆರಿಸಿ ಕೊಡ್ತಾರೆ. 50,000ಕ್ಕಿಂತ ಮೇಲ್ಪಟ್ಟು ರಮೇಶ್ ಜಾರಕಿಹೊಳಿ ಗೆದ್ದಿಲ್ಲ. ಸರ್, ಕೆಲ ಬೆಳಗಾವಿ ಬಿಜೆಪಿ ನಾಯಕರೇ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲಿಕ್ಕೆ ಒಳಗೊಳಗೆ ಸಂಚು ಮಾಡ್ತಾ ಇದ್ದಾರೆ ಅಂತ ಯಾವುದೇ ಉದಾಹರಣೆಗಳು ನಮ್ಮ ಮುಂದಿಲ್ಲ. ಅಂಥ ಉದಾಹರಣೆ ಕಂಡು ಬಂದರೆ ನನ್ನ ಗಮನಕ್ಕೆ ತಂದರೆ ನಾನು ವಿಚಾರ ಮಾಡ್ತೀನಿ. ಅಂಥ ಉದಾಹರಣೆಗಳು ಭಾರತೀಯ ಜನತಾ ಪಕ್ಷದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂಥ ವಿಚಾರಗಳು ಯಾರ ಮುಂದಿಲ್ಲ. ಅಂಥ ವಿಚಾರಗಳು ಸುಳ್ಳು ಕೂತಾಕೋದು ಬೇಡ ಅಂತ ಅವು ವಿಚಾರಗಳು ನಡೀತಾ. ನಾನು ಅಶೋಕ್ ಪೂಜಾರಿನ ನನ್ನ ಹಳೆ ಮಿತ್ರ, ಹಾಗಾಗಿ ನಾನು ಮನೆ ಒಲಿಸುವಂಥ ಪ್ರಯತ್ನ ಫೋನ್ನಲ್ಲಿ ಮಾಡಿದ್ದೆ. ಆದರೆ ಅವ್ರಿಗೆ ಭೇಟಿಯಾಗಿ ನಾನು ಮನೆ ಒಲಿಸುವಂಥ ಪ್ರಯತ್ನ ಮಾಡಿಲ್ಲ. ಅವ್ರ ಸ್ವಭಾವ ನಂಗೆ ಗೊತ್ತು, ಅವ್ರು ಯಾವ ರೀತಿ ಚುನಾವಣೆ ನಿಲ್ತಾರೆ ಅನ್ನೋದು ನಂಗೆ ಗೊತ್ತು. ಹಾಗಾಗಿ ಅವ್ರ ಮನೆ ಒಲಿಸುವ ಪ್ರಯತ್ನದಲ್ಲಿ ಮಾಡುವಂಥ ವಿಚಾರ ನಮ್ದಿಲ್ಲ. ನಾ ಈಗಾಗಲೇ 8.5 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕೊಟ್ಟರೆ ಅದನ್ನು ರಾಜ್ಯ ತುಂಬ ನಿಭಾಯಿಸ್ತೀನಿ. ಕೊಡದೇ ಇದ್ರೆ ನಾನು ಶಾಸಕನಾಗಿ ನನ್ನ ಕ್ಷೇತ್ರ ನಮ್ಮ ಜಿಲ್ಲೆಗೆ ಯೋಗ್ಯವಾದ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ ಸರ್.